ಹೇಳಬೇಕು ಅಂತಿರೋದು ಸ್ನೇಹಿತರೆ, ಕನ್ನಡದ ಒಬ್ಬ ಪ್ರಸಿದ್ಧ ಉದ್ದಾಮ ಧೀಮಂತ ಸಾಹಿತಿ ಅಂತ ಕರೆಯಬಹುದಾದ ಡಿ ವಿ ಗುಂಡಪ್ಪನವ್ರನ್ನ ಕುರಿತು. ದೇವನಹಳ್ಳಿ ಅಂತ ಇಲ್ಲೇ ಬೆಂಗಳೂರಿನ ಏರ್ಪೋರ್ಟ್ ಹತ್ರ ಇದೆಯಲ್ಲ, ಆ ಊರು ಹೆಸರು ದೇವನಹಳ್ಳಿಯವರು. ಡಿ ವಿ ಗುಂಡಪ್ಪ ಅವರು ಮುಳಬಾಗಿಲಿನಲ್ಲಿದ್ದರು ಬಹಳ ಕಾಲ. ಅವ್ರ ಮನೆ ಇದೆ ಈಗಲೂ, ಅವರ ಮೊಮ್ಮಕ್ಕಳು ಮರಿಮಕ್ಕಳು ಇದ್ದಾರೆ. ನಾನು ಅವ್ರ ಮನೆಗೆಲ್ಲ ಹೋಗಿದ್ದೇನೆ. ನಾನು ಮುಳಬಾಗಿಲಿನಲ್ಲಿ ಅವ್ರ ಮನೆ ಹಿಂಭಾಗದಲ್ಲೇ ಇದ್ದೆ, ಆಗ ಅವರಿರಲಿಲ್ಲ ಅಂತ ಇಟ್ಕೊಳ್ಳಿ. ನನಗೆ ಆಗಿನಿಂದ ಡಿ ವಿ ಜಿ ಬಗ್ಗೆ ಬಹಳ ಗೌರವ. ಅವರು ಅಷ್ಟು ವಯಸ್ಸಾಗಿ ಅಷ್ಟು ದೊಡ್ಡ ವಿದ್ವಾಂಸರಾಗಿ ಎಷ್ಟು ತಮಾಷೆ ಮಾಡ್ತಾರೆ ಅಂದರೆ, ಒಂದು ಕಡೆ ಹೇಳ್ತಾರೆ ನೋಡಿ ದೇವ್ರು ಏನು ಮಾಡ್ದ ನಮಗೆ, ಹೇಳೋದು ಸೊಗಸಾದ ಮೂಗಿಟ್ಟು, ಮೂಗು ಕೊಟ್ಬಿಟ್ಟಿದ್ದಾನೆ, ಸೊಗಸಾದ ಮೂಗಿಟ್ಟು ನೆಗಡಿ ಅದರೊಳಗಿಟ್ಟು, ಆ ಮೂಗಿನೊಳಗಡೆ ನೆಗಡಿ ಇಟ್ಬಿಟ್ಟು ನಾ ಅಕಟ ವಿಕಟವ ಮಾಡಿದ್ದೇನೆ, ನಮ್ಮ ಭಾಳ ನಮ್ಮ ಬದುಕನ್ನೇ ಹಾಳು ಮಾಡಿಬಿಟ್ನಲ್ಲ ಅವನು ಅಂಥೇಳಿ ಅಂದರೆ, ಒಂದು ಮಾತು ನೆಗಡಿ ಅನ್ನೋ ಶಬ್ದ ತೆಗೆದುಕೊಂಡ್ರೆ ಅದು ಮೂಗು ಸೊಗಸಾದದ್ದು, ಅದ್ರ ಒಳಗಡೆ ಇದೆಯಲ್ಲ ನೆಗಡಿ, ಅದಕ್ಕೆ ಅಂತಂದಿದ್ದಾನಲ್ಲ ಅಂತ ಹೇಳಿ ತಮಾಷೆ ಮಾಡ್ತಾರೆ. ಅವರು ಬದುಕಿನ ಅತ್ಯಂತ ಆಳವಾದ ಘಟ್ಟಗಳನ್ನು ತಲುಪಿದವರು ಅವರು ಮರುಳ ಮುನಿಯನ ಕಗ್ಗ ಮತ್ತು ಮಂಕುತಿಮ್ಮನ ಕಗ್ಗ ಎಂಬ ಕವಿತೆಗಳಲ್ಲಿ. ಇನ್ನುಳಿದ ಅಂತಃಪುರದ ಗೀತೆಗಳು ಇದೆ, ಅದು ಚೆನ್ನಾಗಿದೆ. ಹಾಗೆ ಶಕುಂತಲೆಯ ಬಗ್ಗೆ, ಮುಖ್ಯವಾಗಿ ಕಾಳಿದಾಸನ ಶಕುಂತಲ ನಾಟಕ ಇದೆಯಲ್ಲ, ಅದರ ಬಗ್ಗೆ ಎಷ್ಟು ಒಳ್ಳೆಯ ಸೊಗಸಾದ ಪದ್ಯಗಳು ಬರೆದಿದ್ದಾರೆ ಅಂತಂದರೆ, ಅವರ ಸ್ವಲ್ಪ ಹಳೆಗನ್ನಡ ಕವಿ ಅವರು ಅಂತ ಹೇಳ್ಬೋದು. ಅದು ಮುಖ್ಯವಾಗಿ ಪದ್ಯಗಳನ್ನು ಸೊಗಸಾದ ರೀತಿಯಲ್ಲಿ ಹಳೆಯ ರೀತಿಯಲ್ಲಿ ಬರೀತಾ ಇದ್ದರು ಅವರು. ಇವತ್ತು ವಿದ್ವಾಂಸರಿಗೆ ಮಾತ್ರ ಗೊತ್ತಾಗುತ್ತೆ, ಅದು ಬೇರೆಯವ್ರಿಗೆ ಅರ್ಥವಾಗೋದಿಲ್ಲ. ಆದರೆ ಗೊಮ್ಮಟೇಶ್ವರನನ್ನು ಕುರಿತದ್ದಾಗಲಿ ಅಥವಾ ಬೇಲೂರಿನ ಶಿಲಾಬಾಲಿಕೆಯರ ಬಗ್ಗೆ ಆಗಲಿ, ಹಾಡುಗಳನ್ನ ಈಗಲೂ ಕೇಳ್ತಾ ಇದ್ದರೆ ಮೈ ಜುಮ್ ಅನ್ಸುತ್ತೆ. ಅವರ ಮಂಕುತಿಮ್ಮನ ಕಗ್ಗ ತುಂಬ ವಿಚಿತ್ರವಾದ ಹೆಸರಲ್ಲುಳ್ಳಂತಹ ಒಂದು ಕಾವ್ಯ. ತಿಮ್ಮ ಅಂದ್ರೇ ನಮ್ಮಲ್ಲಿ ಈ ತಿಮ್ಮ ಅಂತಂದರೆ ಕೋತಿ ಅಂತ ಅರ್ಥ, ತಿರುಮಲಪ್ಪ ಅಂತಂದರೆ ಕರೀತಾರಲ್ಲ, ಬಟ್ಟದಲ್ಲಿ ಬೆಟ್ಟದಲ್ಲಿ ವಾಸ ಮಾಡೋನು ಯಾರು ಅಂದರೆ ಹನುಮಂತನೇ. ಮಂಕುತಿಮ್ಮ ಇವನು ದೊಡ್ಡ ಬ್ರೈಟ್ ತಿಮ್ಮ ಅಲ್ಲ, ಮಂಕುತಿಮ್ಮ ಅವನ ಕಗ್ಗ. ಕಗ್ಗ ಅಂದರೆ ಏನು ಅಂದರೆ ಅದೊಂದು ಛಂದಸ್ಸು, ಕಗ್ಗ ಛಂದಸ್ಸು ಅಂತಲೇ ಕರೀತಾರೆ ಅದನ್ನು. ಸಖರಾಯ ಪಟ್ಟಣದ ವೆಂಕಟಾಚಲರ ಸಮ್ಮುಖದಲ್ಲಿ ನಿಂತರೆ ಸಾಕು, ದುಃಖವೆಂಬುದು ತಾನು ಸೊಕ್ಕನು ಕಳಕೊಂಡು ಸಖೆ ಸಖೆ ಎಂದೊಡಬೇಕು. ಇಂಥ ಪದ್ಯಗಳಿವೆ, ಅದು ಕಗ್ಗ. ಈ ಕಗ್ಗದ ಪದ್ಯ ಅಂದರೆ ಹಳ್ಳಿಗಳಲ್ಲಿ ಅಷ್ಟೊಂದು ಕೆಲಸಕ್ಕೆ ಬಾರದಂತಹ ಒಂದು, ಅಂದರೆ ಇವರು ತಮ್ಮನ್ನು ಮಂಕುತಿಮ್ಮ ಅಂತ ಕರ್ಕೊಳ್ತಾರೆ, ಅವನು ಕಗ್ಗ ಅಂತಾರೆ. ಅದಕ್ಕೆ ಅವ್ರು ಸೃಷ್ಟಿ ಮಾಡಿರೋದು ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ ನಾನು ಇದನ್ನು, ನಮ್ಮದಲ್ಲ. ಅವ್ರ ಪಾಪ ಸ್ಕೂಲಲ್ಲಿ ಇದ್ದಾಗ ಓದ್ತಾ ಇದ್ದಾಗ ಅವ್ರ ಒಬ್ಬ ಅಜ್ಜ ಇದ್ದಿರುತ್ತೆ ಮಾವ, ಅಜ್ಜ ಪಾಪ ಯಾವಾಗಲೂ ಕೂಡ ಕೂರಿಸ್ಕೊಂಡು, ಸ್ಕೂಲ್ ಟೀಚರ್ ಅವರು ರಿಟೈರ್ ಆದರು, ಆಗ ಆದಾಗ ಕೂಡ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಉಪದೇಶ ಮಾಡ್ತಾಯಿದ್ರು ಯಾವಾಗಲೂ. ಒಂದು ಸಲ ಅವ್ರು ರಿಟೈರ್ ಆದಮೇಲೆ ಈ ಮಗ ಓದ್ತಾ ಇದ್ದಾರೆ, ಡಿ ವಿ ಗುಂಡಪ್ಪ ಓದ್ತಾ ಇದ್ದಾರಲ್ಲ, ಆ ಸ್ಕೂಲಿಗೆ ಬರಬೇಕು ಅಂತ ಬರ್ತಾರೆ, ಹಳ್ಳಿಯಿಂದ ರಜಾ ಹಾಕ್ಬಿಟ್ಟು ಬರ್ತಾರೆ. ಬಂದು ಅವನ್ನ ನೋಡ್ಕೊಂಡು ಹೋಗ್ತಾರೆ, ಮಾತಾಡ್ತಾರೆ, ಆಮೇಲೆ ಹೋಗುವಾಗ ಒಂದು ಕಂತೆ ಕೊಡ್ತಾರೆ ಅವ್ನ ಕೈ, ನೋಡಪ್ಪ ನಾನು ಬರೆದಿದ್ದೀನಿ, ನನಗೇನು ಬರೆದಿನೋ ಗೊತ್ತಿಲ್ಲ, ಅನಿಸಿದ್ದನ್ನು ಬರೆದಿದ್ದೀನಿ, ನೀನು ಆಮೇಲೆ ನೀನು ವಿದ್ಯಾಭ್ಯಾಸ ಮುಗಿದ ಮೇಲೆ ಇದನ್ನು ನೋಡು ಅಂತ ಕೊಟ್ಟು ಹೋಗ್ತಾರೆ ಅಷ್ಟೇ ಕಂತೆಯನ್ನು. ಅದೇ ಕಗ್ಗ. ಡಿ ವಿ ಜಿಯವರನ್ನು ತೆಗೆದು ನೋಡ್ತಾರಂತೆ, ಏನು ಅದ್ಭುತವಾದ ಒಂದು ಸಾಂಗತ್ಯ ಇದೆ ಇದರಲ್ಲಿ, ಅದ್ಭುತವಾದ ವಿಚಾರ ಸರಣಿ ಇದೆ, ಇದೆಲ್ಲ ನಿಜ ಅಲ್ಲ, ಇದು ಇವ್ರು ಕಲ್ಪನೆ ಮಾಡ್ಕೊಂಡಿರೋದು. ಆಮೇಲೆ ಕೂತ್ಕೊಂಡು ಓದ್ತಾರೆ, ಸ್ವಾಮಿ ಅವನಿಗೆ ಬರ್ಕೊಟ್ಟಿದ್ದದು, ಅದರಲ್ಲಿ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ಅಲ್ಲ, ದೇವರು ದೇವರು ಅಂತೀವಲ್ಲ, ಶ್ರೀ ವಿಷ್ಣು ಅಂತೀವಿ, ವಿಶ್ವಾದಿಮೂಲ ಅಂತೀರಿ, ಮಾಯಾಲೋಲ ಅಂತ ಹೇಳ್ತೀರಿ, ಬದುಕಿನಲ್ಲಿ ಎಲ್ಲದಕ್ಕೂ ಆಧಾರ ಅಂತ ಹೇಳ್ತೀರಿ. ಆದರೆ ಕಂಡೊಡಂ ನೋಡಿ, ನಾವು ನೋಡೇ ಇಲ್ಲ ಅವನ್ನ ದೇವರನ್ನು, ಅದ್ರ ಬಗ್ಗೆ ತುಂಬ ಕೇಳಿದ್ದೀವಲ್ಲ, ಆ ವಿಚಿತ್ರಕ್ಕೆ ನಮಗೆ ಮಂಕುತಿಮ್ಮ. ನೋಡಿ, ಒಬ್ಬ ದೇವರ ಬಗ್ಗೆ ತುಂಬ ಭಕ್ತಿ ಉಳ್ಳಂತಹ ಡಿ ವಿ ಜಿ ಅಂತಹ ವ್ಯಕ್ತಿ ವಿಚಿತ್ರ ಅಂತ ಕರೀತಾರೆ ಅದನ್ನು. ಕಂಡರೂ ನಿಮ್ಗೆ ಕಂಡಿಲ್ಲ ನೀವು, ಆದರೆ ಕೇಳಿದ್ದೀರಿ ಅಷ್ಟೇ. ಆ ಬರೀ ಕೇಳಿರುವ ಕಾಣ್ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ಪರಬ್ರಹ್ಮ ದೇವೇಶ ಅಂತಿರಲ್ಲ, ಆ ವಿಚಿತ್ರಕ್ಕೆ ನಮಿಸು, ಅದಕ್ಕೆ ನಮಸ್ಕಾರ.
ಇಲ್ಲಿ ಏನು ಅಂತರಾರ್ಥ ಇದೆ ಅಂತಂದರೆ, ದೇವರು ಅಂದರೆ ಇಂಥವನು ಅಂತ ಹೇಳೋದು ತಪ್ಪು ಅಂತ ಅವ್ರು ಹೇಳೋದು. ನೀರು ಅಂದರೆ ಏನು ಹೇಳೋಣ, ಲೋಟಕ್ಕೆ ಹಾಕಿದ್ರೆ ಲೋಟ ನೀರಾಗುತ್ತೆ, ಚೆಂಬಗೆ ಹಾಕಿದ್ರೆ ಚೆಂಬು ಆಗುತ್ತೆ, ಕೆರೆಯಲ್ಲಿ ಬಿಟ್ಟರೆ ಕೆರೆ ಆಗುತ್ತೆ, ಹೊಳೆಗೆ ಹೋದರೆ ಹೊಳೆ ಆಗುತ್ತೆ, ಸಮುದ್ರ ಆಗುತ್ತೆ. ಅದರಿಂದ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಆಯಾ ರೂಪಗಳನ್ನು ತಗೊಳ್ತಾ ಹೋಗುತ್ತೆ. ದೇವರು ಅಷ್ಟೇ, ಕಣ್ಣಿಗೆ ಕಾಣೋದಿಲ್ಲ ನಿಜ, ನಿಜವ ಕಾಣುವರಿಲ್ಲ, ಕಂಡವರಿಲ್ಲ, ನಿಜ ಕಾಣುವಂತಿಲ್ಲ. ಅದು ನಿಜವೇನು ಮರಳ ಹುಡುಗಿಂತ ಕೀಳೆ, ಒಂದು ಕಡೆ ಕೇಳ್ತಾರೆ ಬೇಂದ್ರೆಯವರು, ಸತ್ಯ ಅನ್ನೋದು ಮರಳ ಹುಡುಗಿಂತ ಕೀಳೇನು. ಅದಕ್ಕೆ ಬದುಕಿಗೆ ಆದರ್ಶ ಅನ್ನಬಹುದಾದ ಉಪದೇಶಗಳನ್ನು ಕೊಡೋದ್ರ ಜೊತೆಗೆ ಸಾಹಿತ್ಯದ ಸಂಪರ್ಕವನ್ನು ಚೆನ್ನಾಗಿ ಉಳ್ಳಂತಹ ಒಬ್ಬ ಕವಿಯವರು. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡ್ಬೋದು ಬೇಕಾರೆ. ಒಂದು ಕಡೆ ಹೇಳ್ತಾರೆ ಅವರು, ಇಲ್ಲಿ ನೋಡಿ ಇದು ತುಂಬ ಸೊಗಸಾದ್ದು, ಪ್ರತಿಯೊಬ್ಬನಿಗೂ ಅನ್ವಯಿಸುತ್ತದೆ. ನೀನು ಹೇಗಪ್ಪ ಬದುಕಬೇಕು ಅಂತ ಹುಡುಗ ಕೇಳಿದ್ರೆ ಈ ಪದ್ಯ ಹೇಳಿಬಿಡಿ ಅವನಿಗೆ. ಎರಡು ಕೋಣೆಗಳ ನಿಮ್ಮಾಡು ಮನದಾಲಯದೆ. ಅವ್ರು ಹೇಳ್ತಾರೆ, ಅಯ್ಯ ಕೇಳು, ನಿನ್ನ ಅಂತರಂಗದಲ್ಲಿ ಎರಡು ಕೋಣೆ ಇರಬೇಕು. ಮನೆ ಕಟ್ಟಬೇಕಾದ್ರೆ ಎರಡು ಕೋಣೆ ಮನೆ ಇದ್ದರೆ ಒಳ್ಳೆಯದು. ಒಂದು ಯಾಕೆಂದರೆ ಏನು ಹೇಳ್ತಾರೆ ಗೊತ್ತಾ, ಅದು ಎರಡು ಕೋಣೆ ಅಂದರೆ ಏನರ್ಥ, ಒಂದರೊಳು ಲೋಗರಾಟಗಳ ನಾಡು. ಆ ಕೋಣೆ ಯಾರು ಹೊರಗೆ ಬಂದರೆ ಬರುವೀರಾ, ತಂದಿರಾ, ಕೊಡುವೀರಾ, ಕಾಫಿ ಕೊಡಿ ಇವರಿಗೆ ಅಂತೆಲ್ಲ ಹೇಳಿ ಮಾತಾಡಿಸ್ತೀವಿ, ಹರಟೆ ಹೊಡಿತೀವಿ, ಸಂಬಳ ಎಷ್ಟು ಅಂತ ಕೇಳ್ತೀವಿ, ಮತ್ತು ಹೇಗೆ ಬದುಕಾಯಿದೀವಿ, ಮಕ್ಕಳೆಷ್ಟು, ಇವೆಲ್ಲ. ಎರಡು ಕೋಣೆಗಳ ನೀಮ್ ಮಾಡು ಮನದಾಲಯದೆ, ಒಂದರೊಳು ಲೋಗರಾಟಗಳ ನಾಡು. ಆಮೇಲೆ ವಿರಮಿಸು ಒಬ್ಬನೇ ಮೌನದಿ ಒಳಮನೆಯ ಶಾಂತಿಯಲ್ಲಿ. ಇದು ದೊಡ್ಡ ಪದ್ಯ ಇದು ನೋಡಯ್ಯ. ನೀನು ವ್ಯಾಪಾರಿ ಇರ್ಬೋದು, ನೀನು ಮೇಸ್ಟರ್ ಇರ್ಬೋದು, ನೀನು ಬೇರೆ ಬೇರೆ ಇಂಜಿನಿಯರ್ ಇರ್ಬೋದು, ಏನಾದರೂ ಕೂಡ ನಿನ್ನ ಅಂತರಂಗ ನಿಂದೆ ಬೇರೆಯವ್ರಿಗೆ ಸಿಗಲ್ಲ. ಅದು ನಿನ್ನ ಹೆಂಡತಿಗೂ ಅದರಲ್ಲಿ ಅವಕಾಶ ಇಲ್ಲ, ಅವಳು ಬದುಕು ಅಷ್ಟೇ. ಅವಳದ್ದು ಅವಳದ್ದೇ ಮಾತಾಡ್ತೀರಿ ಎಲ್ಲ ಸರಿ, ಆದರೆ ನೀ ತಿಳ್ಕೊ ಎರಡು ಕೋಣೆಗಳನ್ನು ಮಾಡು. ನಾನು ತಮಾಷೆ ಮಾಡ್ತಾಯಿದ್ದೆ ಅವರಿಗೆ, ಎರಡು ಕೋಣೆ ಅಂತ ಹೇಳ್ತಿರಲ್ಲ, ವಿಸ್ತಾರದೆಂಬಾಳು ವೈವಿಧ್ಯದಲ್ಲಿ ಬಾಳು, ಕತ್ತಲೆಯ ಮಡುಕು ಮೂಲಗಳ ಸೇರದಿರೋ. ನಾನು ತಮಾಷೆ ಮಾಡ್ತಾಯಿದ್ದೆ ಟಿ ವಿ ಅವ್ರ ಬಗ್ಗೆ. ಹೀಗೆ ಹೇಳ್ತಾರೆ, ವಿಸ್ತಾರದಲ್ಲಿ ಬದುಕಬೇಕು, ವೈವಿಧ್ಯದಿಂದ ಬದುಕಬೇಕು, ಕತ್ತಲೆಯ ಮೊಡಕು ಮೂಲಗಳ ಸೇರದಿರೋ, ಮೃತ್ಯು ನಿನಗಲ್ಪತೆಯೋ ಅಂತ ಕರೆದ್ರು ಅವರು. ಅದರ ಅರ್ಥ ಏನು ಅಂತಂದರೆ, ನಮ್ಮ ಬದುಕು ದೊಡ್ಡದಾಗಬೇಕು, ಚಿಂತನೆಯ ರೀತಿಗಳು ಸಾವಿರ ಆಗ್ಬಿಡಬೇಕು. ಸಮುದ್ರಕ್ಕೆ ಬಾಯಿ ತೆರೆದರೆ, ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ ಏನಂದರೆ, ಕೆರೆ ಹಳ್ಳ ಬಾವಿ ಇವು ಮೈ ತೆಗೆದರೆ ಏನು ಕಾಣುತ್ತೆ ನಿಮಗೆ? ಕೆರೆ ಮೈ ತೆಗೆದರೆ ಅಂದರೆ ಒಣಗಿ ಹೋದರೆ ಗುಳ್ಳೆ ಗೊರಜು ಕಾಣುತ್ತೆ ಅಷ್ಟೇ. ಆದರೆ ಸಮುದ್ರವೇ ಮೈ ತೆಗೆದರೆ ಏನು ಕಾಣಿಸ್ಬೋದು, ಯೋಚನೆ ಮಾಡಿ. ಹಾಗೆ ಬದುಕು ಅಷ್ಟು ವಿಸ್ತಾರವಾಗಿರಬೇಕು. ಎರಡು ಕೋಣೆಗಳ ನೀಮ್ ಮಾಡು ಮನದಾಲಯದಿ, ಇದಕ್ಕೆ ಅಪ್ಕಾಶ್ಕೊಳ್ಬೇಕು ಪ್ರತಿಯೊಬ್ಬರನ್ನು. ಒಂದರೊಳು ಲೋಗರಾಟಗಳ ನಡಿ, ಎರಡು ಕೋಣೆ ಇರಲಿಪ್ಪ ನಿನ್ನ ಅಂತರಂಗದಲ್ಲಿ, ಒಂದು ಹೊರಗಡೆ ಜನತಾ ಮಾತಾಡೋಕ್ಕೆ, ಹೆಂಡತಿ ಹತ್ರ, ಅಪ್ಪನ ಹತ್ರ, ಸ್ನೇಹಿತರ ಹತ್ರ, ಆಮೇಲೆ ಸಂಸ್ಥೆ ಹತ್ರ, ಕೆಲಸದ ಹತ್ರ, ಅದು ಬೇರೆ. ಒಂದರೊಳು ಲೋಗರಾಟಗಳ ನಾಡು, ಜನ ಮಾಡಿದಾಗೆ ಮಾಡು. ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು, ನೀನು ಕ್ಲರ್ಕ್ ಆಗಿರ್ಬೋದು, ಏನೇ ಆಗಿರ್ಬೋದು ಮಾಡು. ಅದನ್ನೆಲ್ಲ ಹೆಂಡತಿ ಸಂಬಳ ಕೊಡಬೇಕು, ತಂದು ಕೊಟ್ಬಿಡ್ಬೇಕು, ನಡೆಸ್ಕೊಂಡು ಹೋಗ್ತಾಳೆ ಅವಳು. ಮಕ್ಕಳಿಗೆ ಓದಿಸ್ಬೇಕು, ಅದು ನಮ್ಮ ಕರ್ತವ್ಯ. ಅವನಿಗೆ ಬರೆಯೋಕ್ಕೆ ಹೇಳಬೇಕು, ಹಾಗೆ ನೂರೆಂಟಾಗುತ್ತೆ. ಆದರೆ ವಿರಮಿಸು ಒಬ್ಬನೇ ಒಳಮನೆಯ ಕೋಣೆಯಲ್ಲಿ. ಇನ್ನೊಂದಿದೆ ನಿನಗೆ ರೂಮು, ಯಾವುದು ಅಂದರೆ ಎರಡನೇದು. ಎಷ್ಟು ಎಲ್ಲಿರು ನೀನೊಬ್ಬನಿಗೆ ಅದು ನೋ ಎಂಟ್ರಿ, ಬೇರೆಯವರಿಗೆ ಒಳಸೇರಿಸೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಹೊರಟೋಯ್ತು ಅಂತಂದರೆ ನಿನ್ನ ಅಂತರಂಗನೇ ಬೇರೆ, ನಿನ್ನ ಆಸೆಗಳು ಬೇರೆ, ನಿನ್ನ ಆಕಾಂಕ್ಷೆಗಳು ಬೇರೆ. ದಾಂಪತ್ಯದಲ್ಲಿ ನಿಜವಾಗಿ ತಿಳ್ಕೊಂಡು ಎಲ್ಲೂ ಒಂದೇ ಬುರುಡೆ ಹೊಡೆದ್ಬಿಡ್ತೀವಿ ನಾವು, ಎಲ್ಲ ಒಂದೇ ಪ್ರಪಂಚ ಎಲ್ಲ ಒಂದೇ ಅಂತ. ಆದರೆ ಮದುವೆ ಅನ್ನೋದು ಎರಡು ಹೃದಯಗಳ ಒಕ್ಕೂಟ ಆಗಬೇಕೇ ಹೊರತು ಎರಡು ದೇಹಗಳದ್ದಲ್ಲ ಅದು. ಅದಕ್ಕೇ ಇವ್ರು ಹೇಳೋದು ಇನ್ನೊಂದಿದೆ ರೀ ಪ್ರಪಂಚದಲ್ಲಿ, ಒಂದು ಜನದ ಜೊತೆ, ಇನ್ನೊಂದು ವಿರಮಿಸು ಒಬ್ಬನೇ ಮೌನದಿ ಒಳಮನೆಯ ಶಾಂತಿಯಲ್ಲಿ. ಒಳಮನೆ ಅಂದರೆ ಅಂತರಂಗ ಅಂತ, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ನಿನ್ನ ಆಲೋಚನೆ ನೀನು, ನಿನ್ನ ಹೆಂಡತಿಗೂ ಪ್ರವೇಶ ಇಲ್ಲ. ಯಾಕಂದರೆ ಅವಳದೇ ಬೇರೆ ಇದೆ, ಅವಳೊಂದು ಕೋಣೆ ಮಾಡ್ಕೊಂಡಿದ್ದಾಳೆ, ಮಕ್ಕಳನ್ನ ಸಾಕ್ತಾಳೆ, ಗಂಡನ ಸಾಕ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಅವಳು ಅವಳ ಅಂತರಂಗ ಏನಿದೆ ಅಂದರೆ, ಮನುಷ್ಯ ಇದೆಲ್ಲ ಅರ್ಥ ಆಗದಲ್ಲೇ ಫೈಟ್ ಮಾಡಿ ಸಾಯ್ತಾನೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ,
ಕಾಮು ಅಂತ ಆಲ್ಬರ್ಟ್ ಕಾಮು ಹೇಳ್ತಾನೆ, ನನಗೆ ಅರ್ಥವೇ ಆಗೋದಿಲ್ಲ ಬದುಕು. ವೈ ಡೂ ಪೀಪಲ್ ಫೈಟ್ ಪ್ಯಾಡೆಡ್ ಅಂಡ್ ದರ್ ವೈಟಲ್ಸ್, ಅಂದರೆ ತಮ್ಮ ಶರೀರದ ಮರ್ಮಾಂಗಗಳನ್ನು ಮುಚ್ಚಿಕೊಂಡು ಮಾತಾಡ್ತಾರಲ್ಲ, ಯುದ್ಧ ಮಾಡ್ತಾರಲ್ಲ, ಯಾಕೆ ಬೇಕಪ್ಪ ಇದು? ಈ ನುಡಿಯಲು ಒಂದಿದೆ ದಾರಿ, ನಡೆಯಲು ಒಂದಿದೆ ದಾರಿ, ದಾರಿ ಎರಡರ ನಡುವೆ ದಟ್ಟ ಮಂಜು ಅಂತ ನರಸಿಂಹಸ್ವಾಮಿಯವರು. ಅಂದರೆ ಬದುಕನ್ನು ನಡೆಸುವಂತಹ ಸೂತ್ರಗಳು ನಮ್ಮಲ್ಲಿ ಬೇಕಾದಷ್ಟಿವೆ, ಅದರಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ವಿರಮಿಸು ಒಬ್ಬನೇ ಮೌನದೆ ಒಳಮನೆಯ ಶಾಂತಿಯಲ್ಲಿ, ಇಂತಹ 900ಕ್ಕೂ ಮಿಕ್ಕ ಪದ್ಯಗಳನ್ನು ಬರೆದಿದ್ದಾರಲ್ಲ ಅವರು. ಅದರಲ್ಲಿ ಲೋಕಾನುಭವ ಇದೆ, ಪ್ರಪಂಚದಲ್ಲಿ ಬದುಕಬೇಕಾದ ರೀತಿಯ ಸೂತ್ರಗಳಿವೆ ಮತ್ತು ನಿಷೇಧಗಳಿವೆ. ಎಲ್ಲಿ ಹೋಗಬೇಕು? ಬೆಟ್ಟ ಹುಲ್ಲಾಗು ಬೆಟ್ಟದಡಿ, ಅಂದರೆ ಬೆಟ್ಟ ಇದ್ದರೆ ಅದು ಕೆಳಗಡೆ ಹಾಸಾಗ್ಬಿಡಪ್ಪ, ಹುಲ್ಲಾಗ್ಬಿಡು. ಮನೆಗೆ ಮಲ್ಲಿಗೆಯಾಗು, ಅಂದರೆ ಮಲ್ಲಿಗೆ ಹೂವಿದೆಯಲ್ಲ ಅದು ಬಹಳ ಮೃದು ಮತ್ತು ಮಧುರ, ಒಳ್ಳೆಯ ವಾಸನೆಯನ್ನು ಕೊಡುತ್ತೆ. ಹಾಗೆ ನೀವು ವಾಸನಾತ್ಮಕವಾದ ಬದುಕಿರಬೇಕು ನಿನಗೆ, ಎಲ್ಲರಿಗೂ ಪ್ರಯೋಜನ ಗಮ್ ಅಂತ ಇರಬೇಕು. ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಕಷ್ಟಗಳ ವಿಧಿಯನ್ನು ವಿಧಿ ಕಷ್ಟದ ಮಳೆ ಸುರಿತಾ ಇರ್ತಾನೆ, ಆದರೆ ಕಲ್ಲಾಗಬೇಕು. ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರು. ಅಂದರೆ ಬದುಕಿಗೆ ಒಂದು ನಂಬಿಕೆ ತಂದುಕೊಡುವಂತಹ ರೀತಿಯಲ್ಲಿ ನಮ್ಮ ಜನ ಹೇಗೆ ಸಾಗಬೇಕು ಅನ್ನೋದನ್ನು ಇಡೀ ಜಗತ್ತಿಗೆ ಅನೇಕ ಉದಾಹರಣೆಗಳ ಮೂಲಕ ತೋರಿಸಿಕೊಟ್ಟಂತಹ ಡಿ ವಿ ಜಿಯವರು. ನಾನು ಕೇಳ್ತಾರೆ ಎಷ್ಟೋ ಸಲ, ನಾನು ಹೇಳಿದೆ ಯಾವುದೇ ಪದ್ಯ ತೆಗೆದುಕೊಳ್ಳಿ, ಆಯ್ಕೆ ಮಾಡಬೇಡಿ, ಸುಮ್ಮನೆ ಪುಸ್ತಕ ತೆಗೆದುಬಿಟ್ಟು ಯಾವುದೋ ಒಂದು ಪದ್ಯ ಓದಿ, ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅಂತಹ ಶ್ರೇಷ್ಠವಾದ ಚಿಂತನ ಲಹರಿಗಳನ್ನು ಒದಗಿಸಿಕೊಟ್ಟಂತಹ ಡಿ ವಿ ಜಿಯವರು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಸಿದ್ಧರಾದ ಧೀಮಂತ ದಿಗ್ಗಜರಲ್ಲಿ ಒಬ್ಬರು ಅಂತ ಹೇಳ್ಬೋದು.